ಸ್ಪರ್ಧಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕೀರ್ತಿಗೌಡ ಕೆ ಮೆಂಟರ್ ಆ್ಯಂಡ್ ಫ್ಯಾಕಲ್ಟಿ ಫಾರ್ ಐ ಸ್ಟಡೀಸ್ ಕ್ಲಾಸಿಕ್ ಧಾರವಾಡ ಈಗ ನಾಲ್ಕೈದು ದಿನದ ಹಿಂದೆ ನೀವು ನೋಡಿರ್ಬೋದು ಒಂದು ಪ್ರಮುಖವಾದ ಸುದ್ದಿ ಬಂದಿತ್ತು ಏನಂತ ಅಂದರೆ ನಾಗಾಲ್ಯಾಂಡಲ್ಲಿ ಒಂದು ಹದಿನಾಲ್ಕು ಜನ ನಾಗರಿಕರನ್ನು ಭಾರತೀಯ ಸೈನ್ಯ ಕೊಂದು ಹಾಕ್ತು ಸೊ ಅದಕ್ಕೆ ಇಡೀ ಆಲ್ ಓವರ್ ಇಂಡಿಯಾ ಒಂದು ಕೂಗ್ ಬಂದಿದೆ ಏನು ಅಂತಂದರೆ ಆಫ್ಸಾನ ರಿಪಿಲ್ ಮಾಡಿ ಆಫ್ಸಾ ಅನ್ನೋ ಒಂದು ಕಾಯ್ದೆಯನ್ನು ತೆಗೆದುಹಾಕಿ ಅಂತ ಅಂದ್ಬಿಟ್ಟು ಅದಕ್ಕೆ ಕರೆಂಟ್ ಪಾರ್ಟಲ್ಲಿ ಏನಿದೆ ನಿಮ್ಮ ಸ್ಪರ್ಧೆಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹುಮುಖ್ಯ ಅದಕ್ಕೋಸ್ಕರ ಏನಂತ ಅಂದಿದ್ದೀನಿ ಅಂದರೆ ಇವತ್ತು ಆಫ್ಸಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ಬಂದಿದ್ದೀನಿ ಸೊ ಐ ವಿಲ್ ಬಿ ಅಡಾಪ್ಟಿಂಗ್ ಅ ಬೈಲಿಂಗ್ ಅಪ್ರೋಚ್ ಸೋ ಆಸ್ ಟು ಕೆಟರ್ ಟು ದ ನೀಡ್ಸ್ ಆಫ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವಾಚಿಂಗ್ ಆಡಿಯನ್ಸ್ ಇಬ್ಬರಿಗೂ ಕೂಡ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಅಡಾಪ್ಟ್ ಮಾಡ್ಕೊತ ಇದ್ದೀನಿ ಯಾಕಂತಂದರೆ ರೀಚ್ ಜಾಸ್ತಿ ಆಗಲಿ ನಿಮಗೆ ಪ್ರಯೋಜನ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಸೊ ಆಫ್ಸಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ ಅಂದರೆ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಅಂದ್ಬಿಟ್ಟು ಸೊ ಈ ಕಾಯ್ದೆ ಏನು ಅದು ಯಾವಾಗ ಜಾರಿಗೆ ಬಂತು ಅದು ಸೈನ್ಯಕ್ಕೆ ಕೊಟ್ಟಿರೋ ವಿಶೇಷ ಅಧಿಕಾರಗಳೇನು ಮತ್ತು ಅದು ಯಾವ್ಯಾವ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದೆ ಅಂತ ಸಂಪೂರ್ಣವಾಗಿ ನೋಡ್ಕೊಂಡು ಹೋಗಿ ಬರೋಣ ಬನ್ನಿ ಸೊ ಮೊದಲನೇ ಪ್ರಶ್ನೆ ವಾಟ್ ಈಸ್ ಆಫ್ಸಾ ಅಂತ ಅಂದ್ಬಿಟ್ಟು ಆಫ್ಸಾ ಅಂತಂದರೆ ಏನು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಥವಾ ಸಶಸ್ತ್ರ ಪಡೆಗಳ ವಿಶೇಷ ಪವರ್ ಕಾಯ್ದೆ ಅಂತ ಅಂತ ಸೊ ಏನಪ್ಪ ಏನು ವಿಶೇಷವಾದ ಒಂದು ಪ ಪವರ್ನ ಏನು ಕೊಟ್ಟಿದೆ ಭಾರತ ಸರ್ಕಾರ ಆರ್ಮಿಗೆ ಅಂತಂದರೆ ಸೊ ಈಗ ಆರ್ಮಿ ಆರ್ಮ್ಡ್ ಫೋರ್ಸಸ್ ಅಂದರೆ ಸಶಸ್ತ್ರ ಪಡೆಗಳು ಅವು ಶಸ್ತ್ರಗಳನ್ನ ಹೊತ್ತು ಮತ್ತು ಅದನ್ನು ಉಪಯೋಗಿಸಬಹುದಾದ ಒಂದು ಪವರ್ನ ಹೊಂದಿದೆ ಅದೇ ವಿಶೇಷನ ಅಲ್ಲ ಅದೆಲ್ಲ ವಿಶೇಷ ಹೌದು ನಾವು ಏನಿದ್ದೀವಿ ನಮಗೆಲ್ಲ ಸ ಶಸ್ತ್ರಗಳನ್ನ ಕ್ಯಾರಿ ಮಾಡೋಕ್ಕೆ ಅನುಮತಿ ಇಲ್ಲ ಸ್ಪೆಷಲ್ ಲೈಸೆನ್ಸ್ ಬೇಕಾಗುತ್ತೆ ಬಟ್ ಅದು ಅನ್ಅಫಿಷಿಯಲ್ ಲೈಸೆನ್ಸ್ ಒಬ್ಬ ನಾಗರಿಕ ಹೋಗಿ ಆರ್ಮಿಗೆ ಸೇರ್ಕೊಂತಿದ್ದೇನೆ ಅಂತಂದರೆ ಅವನಿಗೆ ಅದನ್ನು ಹೊತ್ತು ತಿರುಗಲು ಮತ್ತು ಅದನ್ನು ಉಪಯೋಗಿಸ್ಬೋದಾದಂಥ ಶಕ್ತಿಯನ್ನು ಸರ್ಕಾರ ಆ ಪರ್ಸನ್ಗೆ ಕೊಡುತ್ತೆ ಸೊ ಆದರೆ ಇನ್ನು ವಿಶೇಷ ಅಧಿಕಾರ ಏನಪ್ಪಾ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಆಮೇಲೆ ಆಫ್ಸಾ ಯಾವಾಗ ಜಾರಿಗೆ ಬಂತು ಅಂತ ಅಂದ್ಬಿಟ್ಟು ಆಫ್ಸಾ ಯಾವಾಗ ಜಾರಿಗೆ ಬಂತು ಅಂತ ಅಂದರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಆಫ್ಸಾ ಎನ್ನೋ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸೊ ಯಾವ್ಯಾವ ಯಾವ್ಯಾವ ಪ್ರದೇಶಗಳಲ್ಲಿ ಆಫ್ಸಾನ್ನ ಯೂಸ್ ಮಾಡ್ಬೋದು ಎಲ್ಲೆಲ್ಲಿ ಸೈನ್ಯಗಳಿಗೆ ಇದನ್ನು ಕೊಟ್ಟಿದ್ದಾರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಏರಿಯಾ ಇದೆಯಾ ಈ ಥರ ಪವರ್ನ ಸೇನೆ ಯೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈಗ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ ಮತ್ತು ಐರೋಪ್ಯ ಒಕ್ಕೂಟ ರಾಜ್ಯಗಳಲ್ಲಿ ಏನಿದ್ದಾವೆ ರಾಷ್ಟ್ರಗಳು ಸೊ ಅವುಗಳಲ್ಲಿ ಶ್ ಗನ್ಗಳನ್ನ ಖರೀದಿ ಮಾಡೋದು ನಾವು ಇಲ್ಲಿ ತರಕಾರಿ ಹೂ ಹಣ್ಣು ಖರೀದಿ ಮಾಡಿದಷ್ಟೇ ಸುಲಭ ಆದರೆ ನಾವು ಪ್ರಜೆಗಳು ಸಾಮಾನ್ಯ ಪ್ರಜೆಗಳು ಒಂದು ಗನ್ನನ್ನು ಖರೀದಿ ಮಾಡಬೇಕಂತಂದರೆ ಸ್ಪೆಷಲ್ ಲೈಸೆನ್ಸ್ ಬೇಕಾಗುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ ಸೊ ಹತ್ತೊಂಬತ್ತು ನೂರ ಐವತ್ತ ಎಂಟರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕಾಯ್ದೆ ಎಲ್ಲಿ ಉಪಯುಕ್ತ ಎಲ್ಲೆಲ್ಲಿ ಈ ಕಾಯ್ದೆಯ ಅನುಸಾರ ಸೈನ್ಯ ಉಪಯೋಗಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಾದರೆ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಕರಿತೀವಿ ಸೊ ಡಿಸ್ಟರ್ಬ್ಡ್ ಏರಿಯಾಸ್ ಏನಪ್ಪ ಇದು ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಅಂದರೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಬರೀ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದ ಕೆಲಸ ಕೂಡ ಹೌದು ಈಗ ರಾಜ್ಯ ಸರ್ಕಾರಗಳು ಏನಿದೆ ನಾಗರಿಕ ಸಂಘ ಸಂಸ್ಥೆಗಳು ಏನಿದ್ದಾವೆ ಅವು ಕೈಲಿ ಅವುಗಳ ಕೈಲಿ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಆಗಲ್ಲ ಅದಕ್ಕೆ ಸಶಸ್ತ್ರ ಪಡೆಗಳ ಅವಶ್ಯಕತೆ ಇದೆ ಸಾ ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡಲು ಅಂತ ಅಂದಾಗ ಮಾತ್ರ ಈ ಆಫ್ಸಾ ಪವರ್ನ ಒಂದು ಆರ್ಮ್ಡ್ ಫೋರ್ಸಸ್ ಅಥವಾ ಸಶಸ್ತ್ರ ಪಡೆಗಳಿಗೆ ಕೊಡ್ತಾರೆ ಸೊ ಅದಕ್ಕೆ ಇದನ್ನು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ ಅಂತೀವಿ ಸೊ ಏನಿದೆ ನಮ್ಮ ಸಿವಿಲ್ ಸೊಸೈಟಿ ಇದೆ ಈಗ ಯಾವುದಾದ್ರು ಒಂದು ಕಷ್ಟ ಉದ್ಭವ ಆಗುತ್ತೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ಡಿಸ್ಟಿಕ್ಕಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಫಸ್ಟು ಏನು ಕಳ್ಳ ಕಾಕರು ಅಥವಾ ಮರ್ಡರು ರೇಪು ಈ ಥರ ಇದಾದರೆ ನಮ್ಮ ಸಿವಿಲ್ ಪೊಲೀಸ್ ಇರ್ತಾರೆ ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಯಾವುದೋ ಡಿ ಸಿ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಇಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಪೊಲೀಸ್ ನಾಗರಿಕ ಪೊಲೀಸ್ಗಳು ಕಾನೂನು ಸುವ್ಯವಸ್ಥೆ ಕಾಪಾಡಲು ಇದು ಮಾಡುತ್ತೆ ಆದರೆ ಹೆಲ್ಪ್ ಮಾಡುತ್ತೆ ಆದರೆ ಈ ಥರ ಪ್ರದೇಶಗಳಲ್ಲಿ ಈ ಡಿಸ್ಟರ್ಬ್ ಏರಿಯಾಸಲ್ಲಿ ಏನಾಗುತ್ತೆ ಆರ್ಮಿನೂ ಕೂಡ ಈ ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಳಸ್ಕೊಳ್ತಾರೆ ಸೊ ಇದೇ ಆರ್ಮಿಗೆ ಕೊಟ್ಟಂಥ ವಿಶೇಷ ಅಧಿಕಾರ ಮತ್ತು ಯಾರ್ಗಪ್ಪ ಪವರ್ ಇದೆ ಈ ಆರ್ಮ್ಡ್ ಫೋರ್ಸಸ್ ಈ ಡಿಸ್ಟರ್ಬ್ಡ್ ಏರಿಯಾಸ್ ಈ ಡಿಸ್ಟರ್ಬ್ ಏರಿಯಾಸ್ ವಿಚಲಿತ ಏರಿಯಾಗಳು ಅಂತ ಡಿಕ್ಲೇರ್ ಮಾಡೋಕ್ಕೆ ಯಾರಿಗಪ್ಪ ಪವರ್ ಇದೆ ಅಂತ ಕೇಳೋದಾದ್ರೆ ಸೊ ಒಂದು ಕೇಂದ್ರ ಸರ್ಕಾರಕ್ಕಿದೆ ಆರ್ ಸೆಂಟ್ರಲ್ ಗವರ್ನಮೆಂಟ್ ಇನ್ನೊಂದು ಗವರ್ನರ್ಗಳಿಗಿದೆ ಗವರ್ನರ್ ಆಫ್ ದ ಸ್ಟೇಟ್ ಆರ್ ರಾಜ್ಯ ಪಾಲ ಮತ್ತು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ ಆಫ್ ಯುಟಿಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿ ಸೊ ಈ ಮೂರು ಜನ ಈ ಮೂರು ಸಂಸ್ಥೆಗಳಿಗೆ ಒಂದು ಏರಿಯಾನ ಅಥವಾ ಒಂದು ಪ್ರದೇಶನ ಡಿಸ್ಟರ್ಬ್ ಏರಿಯಾಸ್ ಅಂತ ಘೋಷಣೆ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ ಸೊ ಏನು ಹೇಳ್ತೀವಿ ಅಂತಂದರೆ ಇಂಡ್ಯಾನ ಸಹ ಇಂಡಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ದ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಹೇಳ್ತೀವಿ ಏನಪ್ಪ ಇದರ ಅರ್ಥ ಅಂತಂದರೆ ನಾಶಪಡಿಸಲಾಗದ ಒಕ್ಕೂಟ ನಾಶಪಡಿಸಬಹುದಾದ ರಾಜ್ಯಗಳು ಅಂತ ಅಂದ್ಬಿಟ್ಟು ಈಗಲೇ ನೋಡ್ಬೋದು ಆಂಧ್ರ ಪ್ರದೇಶ ಎರಡು ಹೋಳಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಯಿತು ಹಾಗೆಯೇ ಉತ್ತರ ಪ್ರದೇಶ ಹೋಳಾದಾಗ ಉತ್ತರಖಂಡ ಹುಡ್ಕಂತು ಅಸ್ಸಾಂ ಹೋಳ ಹೋಳಾದಾಗ ಏನಾಯ್ತು ನಾಗಾಲ್ಯಾಂಡ್ ಮಣಿಪುರ ಅಂತ ರಾಜ್ಯಗಳು ಹುಟ್ಕೊಂಡು ಸೊ ಇದು ಈ ಪವರ್ ಯಾರಿಗಿದೆ ಇದು ಕೇಂದ್ರ ಸರ್ಕಾರಕ್ಕಿದೆ ರಾಜ್ಯಗಳು ನಾವು ನಾವು ಒಕ್ಕೂಟದಿಂದ ಬೇರ್ಪಡ್ತೀವಿ ಅಂತಂದರೆ ಅದಕ್ಕೆ ಆದ್ಯತೆ ಇಲ್ಲ ಮತ್ತು ಸಾಧ್ಯ ಇಲ್ಲ ನಮ್ಮ ಭಾರತದ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಮೂರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟೇ ಕೂಡ ಇದು ಡಿಸ್ಟರ್ಬ್ಡ್ ಏರಿಯಾಸ್ ಒಂದು ವಿಚಲಿತ ಎಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಡಿಕ್ಲೇರ್ ಮಾಡ್ಬೋದು ಇನ್ನೊಂದು ಗೌರ್ನರ್ ಗೌರ್ನರ್ನ ಏನಂತ ಕರಿತೀವಿ ಇಂಡಿಯನ್ ಪಾಲಿಟಿಲಿ ಗೌರ್ನರ್ನ ಏನಂತ ಕರಿತೀವಿ ಅಂದರೆ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಸೆಂಟರ್ ಅಟ್ ದ ಸ್ಟೇಟ್ ಅವರು ಕೇಂದ್ರವನ್ನು ಪ್ರತಿನಿಧಿಸುತ್ತಾರೆ ಎಲ್ಲಿ ರಾಜ್ಯಗಳಲ್ಲಿ ಸೊ ಅವರು ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿಯೇ ಹೌದು ಮತ್ತು ಅಡ್ಮಿನಿಸ್ಟ್ರೇಟರ್ ಆಫ್ ದ ಯು ಟಿ ಸ ಯು ಟಿ ವಿತ್ ಲೆಜಿಸ್ಲೇಚರ್ ಅಂತ ಬರುತ್ತೆ ವಿ ಯು ಟಿ ವಿತೌಟ್ ಲೆಜಿಸ್ಲೇಚರ್ ಅಂತ ಬರುತ್ತೆ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆಗಿ ಅದರಲ್ಲಿ ವಿಧಾನಸಭೆ ಇದ್ದರೆ ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂತ ಕರೀತಾರೆ ಇನ್ನೊಂದು ಏನಿರುತ್ತೆ ಅಂತಂದರೆ ವಿಧಾನಸಭೆ ಇಲ್ಲದಂತಹ ಕೇಂದ್ರಾಡಳಿತ ಪ್ರದೇಶಗಳು ಸೊ ಈ ವಿಧಾನಸಭೆ ಎಲ್ಲಿ ಇರಲ್ವೋ ಚುನಾಯಿತ ಪ್ರತಿನಿಧಿಗಳು ಪ್ರತಿನಿಧಿಸಲು ಅಲ್ಲಿ ಏನು ಮಾಡ್ತಾರೆ ಡೈರೆಕ್ಟ್ ಈ ಐ ಎ ಎಸ್ ಕೇಡರ್ ಆಲ್ ಇಂಡಿಯಾ ಸರ್ವಿಸ್ ಈ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಯು ಪಿ ಎಸ್ ಸಿ ಕೇಡರ್ ಸರ್ವಿಸಸ್ ಏನಿರುತ್ತೆ ಅದಕ್ಕೆ ಎ ಐ ಎಸ್ ಅಂತ ಕರಿತೀವಿ ಅಂದರೆ ಆಲ್ ಇಂಡಿಯಾ ಸರ್ವೀಸಸ್ ದಟ್ ಆಲ್ಸೋ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಇಟ್ಸೆಲ್ಫ್ ಸೊ ಇದರ ಅರ್ಥ ಮೂರು ಕೂಡ ಬರೀ ಸೆಂಟ್ರಲ್ ಗೌರ್ಮೆಂಟ್ಗೇ ಪವರ್ ಇರೋದು ಒಂದು ಏರಿಯಾನ ಡಿಸ್ಟರ್ಬ್ಡ್ ಏರಿಯಾಸ್ ಅಥವಾ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಏರಿಯಾ ಅಂತ ಕರೆಯೋಕ್ಕೆ ಈ ಮೂರು ಈ ಮೂರು ಸಂಸ್ಥೆ ಸಂಘ ಸಂಸ್ಥೆಗಳಿಗೆ ಅಧಿಕಾರ ಇದೆ ಅಂತ ಅರ್ಥ ಸೊ ವಾಟ್ ಆರ್ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಹೇಳಿದ್ದೀನಿ ಮತ್ತು ಹೂ ಹ್ಯಾಸ್ ದ ಪವರ್ ಟು ಡಿಕ್ಲೇರಿಟ್ ಅಂತ ಅಂದ್ಬಿಟ್ಟು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ ಇದು ನೆನ್ಪಲ್ಲಿ ಇರಲಿ ಯಾಕಂದರೆ ಈಗ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ನ ಕೇಳೋಕ್ಕೆ ಶುರು ಮಾಡಿದರೆ ಡೈರೆಕ್ಟಾಗಿ ಒನ್ ವರ್ಡ್ ಆನ್ಸರು ಇಲ್ಲ ಸೊ ಆಫ್ ಸ ಯಾವಾಗ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಐವತ್ತೆಂಟು ಇದು ಹಳೆಯ ಕತೆ ಮುಗಿದೋದ ಕತೆ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಪ್ಯಾಟ್ರನ್ ಇತ್ತು ಅದನ್ನು ನೋಡಿದ್ರೆ ಅದಕ್ಕೆ ಉಪಯುಕ್ತ ಸೊ ಈಗ ಏನು ಡೀಟೈಲಾಗಿ ಡೀಲ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನೆನ್ಪಿಡ ಅನಿವಾರ್ಯತೆ ಇದೆ ಗಿ ದ ಪ್ರೆಸೆಂಟ್ ಸ್ಕೀಮ್ ಆಫ್ ಥಿಂಗ್ಸ್ ಇನ್ ದ ಎಕ್ಸಾಮಿನೇಷನ್ ದ ಸ್ಟೇಟ್ ಲೆವೆಲ್ ಸೊ ಸ್ಟೇಟ್ಸ್ ಅಂಡರ್ ಆಫ್ಸಾ ನಾನು ಹೇಳಿದೆ ಇಡೀ ಭಾರತಾದ್ಯಂತ ಆಫ್ಸಾನ ಯೂಸ್ ಮಾಡೋಕ್ಕಾಗಲ್ಲ ಭಾರತದಲ್ಲಿ ಪ್ರಜಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದೆ ಭಾರತ ಒಂದು ಪ್ರಜಾಪ್ರಭುತ್ವ ಸೇನೆಯನ್ನು ಯೂಸ್ ಮಾಡಿದ್ರೆ ಅದು ಪ್ರಭಾವ ಪ್ರಭುತ್ವಕ್ಕೆ ಮಾರಕ ಅಂತಲೇ ಹೇಳಲಾಗುತ್ತದೆ ಸೊ ಅದಕ್ಕೆ ಯಾವುದಪ್ಪ ಈ ಸ್ಟೇಟ್ಸ್ ಅಂಡರ್ ಆಫ್ ಸಾ ಈ ವಿಶೇಷ ಅಧಿಕಾರವನ್ನು ಆರ್ಮಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ಸೊ ಯಾವ್ಯಾವ ರಾಜ್ಯದಲ್ಲಿ ಕೊಟ್ಟಿರೋದೇ ಅಂತ ಹೇಳೋದಾದರೆ ಅತಿ ಸೂಕ್ಷ್ಮ ಪ್ರದೇಶಗಳು ಎಲ್ಲಿದ್ದಾವೆ ಅತಿ ಸೂಕ್ಷ್ಮ ಪ್ರದೇಶಗಳು ಎಲ್ಲಿದ್ದಾವೆ ಅಂತ ನೆನ್ಪಿಡೋದಾದ್ರೆ ಮ್ಯಾಕ್ಸಿಮಮ್ ನಿಮಗೆ ಸಿಗೋದು ಎಲ್ಲಿ ಅಂತ ಅಂದರೆ ಒಂದು ಈಶಾನ್ಯ ರಾಜ್ಯಗಳು ಒಂದು ಈಶಾನ್ಯ ರಾಜ್ಯಗಳು ಗಡಿಗೆ ಹೊಂದಿಕೊಂಡಂಥ ರಾಜ್ಯಗಳು ಏನಿರ್ತವೆ ಇವನ್ನು ನಾವು ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳು ಅಂತ ಕರಿತೀವಿ ಈಗ ನೋಡ್ಬೋದು ಚೈನಾ ನಮ್ಮ ಭಾರತದೊಂದಿಗೆ ಕಾಲು ಕರ್ಕೊಂಡು ಇಲ್ಲಿ ಉತ್ತರ ಭಾಗದಲ್ಲಿ ಜಗಳಕ್ಕೆ ಬಂದಿದೆ ನೀವು ಪಶ್ಚಿಮದಲ್ಲಿ ನೋಡ್ಬೋದು ಆಲ್ರೆಡಿ ಪಾಕಿಸ್ತಾನ ಆಗಿದೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಯಾವಾಗಲೂ ಬೊಬ್ಬೆ ಹಾಕ್ತಾ ಇರುತ್ತೆ ಮತ್ತು ನಾವು ಈಶಾನ್ಯ ರಾಜ್ಯಗಳನ್ನ ನೋಡೋದಾದರೆ ಇದು ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ಗೆ ಹೊಂದಿಕೊಂಡಂತೆ ಇದೆ ಅದಕ್ಕೋಸ್ಕರನೇ ಈ ಏರಿಯಾಗಳನ್ನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ ಬಾಯಾಟ್ ಮಾಡುವ ಅವಶ್ಯಕತೆಯೇ ಇಲ್ಲ ಈ ಥರ ಲಾಜಿಕ್ಕಾಗಿ ನಾವು ರೀಸನ್ ಮಾಡ್ತಾ ಹೋದರೆ ಆರಾಮಾಗಿ ಇದನ್ನ ನೆನ್ಪಿಟ್ಕೊಳ್ಬೋದು ನಾವು ಯಾಕಂತಂದರೆ ತುಂಬಾ ಓದಬೇಕಾಗಿರುತ್ತೆ ತುಂಬ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ ಬಟ್ ನಿಮಗೆ ಲಾಜಿಕ್ ಅದ್ರ ಫೌಂಡೇಶನ್ ಗೊತ್ತಾಗ್ಬಿಟ್ರೆ ಅದನ್ನು ಈಸಿಯಾಗಿ ಬರೆದ್ಬಿಡ್ಬೋದು ನಾನು ಆಗಲೇ ಹೇಳ್ದಂತೆ ಸೊ ಇಟ್ ಇಸ್ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ್ಯಂಡ್ ಟುವರ್ಡ್ಸ್ ದ ವೆಸ್ಟರ್ನ್ ಸೆಕ್ಟರ್ ಆಫ್ ದ ಇಂಡಿಯಾ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಎಲ್ಲೆಲ್ಲಪ್ಪ ಈ ಆಫ್ಸ ಜಾರಲ್ಲಿದೆ ಅಂತಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತಗೊಳ್ಳೋದಾದ್ರೆ ಸೊ ಅಸ್ಸಾಂ ಸೊ ಇಡೀ ಈಶಾನ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಇದು ಅಸ್ಸಾಮು ಅಸ್ಸಾಮಲ್ಲಿದೆ ಇನ್ನೊಂದು ಅರುಣಾಚಲ್ ಪ್ರದೇಶಲ್ಲಿದೆ ಅರುಣಾಚಲ್ ಪ್ರದೇಶ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಆ್ಯಂಡ್ ಮಣಿಪುರ್ ನಾರ್ತ್ ಈಸ್ಟಲ್ಲಿ ಬಂದರೆ ಇದಿದೆ ಸೊ ವೆಸ್ಟರ್ನ್ ಸೆಕ್ಟರ್ ವೆಸ್ಟರ್ನ್ ಸೆಕ್ಟರ್ಗೆ ಏನಾದರೂ ತಗೊಂಡ್ರೆ ಯಾವ್ದ್ರಲ್ಲಿ ಇದೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಈ ಕಾಯ್ದೆ ಜಾರಿಯಲ್ಲಿದೆ ಸೊ ನೋಡ್ತಾ ಇದ್ದೀರಾ ಯಾವ ಯಾವ ರಾಜ್ಯಗಳಲ್ಲಿ ಈ ಕಾಯ್ದೆ ಜಾರಿಯಲ್ಲಿದೆ ಅಂತಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಇಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಸ್ಸಾಮು ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ನೋಡಿ ಈ ನಾಗಾಲ್ಯಾಂಡ್ ಅಲ್ಲಿ ಈಗ ಹದಿನಾಲ್ಕು ಜನ ನರಮೇಧ ಆಗಿರೋದು ಸೊ ಯಾಕಪ್ಪ ಅಂತಂದರೆ ಮಿಸ್ಟೇಕ್ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ ಸೊ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಲೇ ಹೇಳ್ಬೋದು ಇದು ಅಲ್ಲಿ ಒಂದು ಟೆರರಿಸ್ಟ್ ಅಥವಾ ಇನ್ಸರ್ಜೆನ್ಸಿ ನುಸುಳುಕೋರರು ಅಥವಾ ಏನು ಟೆರರಿಸ್ಟ್ ಇದ್ದಾರೆ ಅವರು ಇರ್ಬೋದು ಅಂತ ಶಂಕೆಯಿಂದ ಅವ್ರನ್ನ ಹೊಡೆದುರುಳಿಸ್ತಾ ಆಗಿದೆ ಸೊ ಅದು ಯಾವ ಥರ ಪವರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮುಂದೆ ಸ್ಲೈಡ್ಗಳಲ್ಲಿ ಮಾತಾಡ್ತಿದ್ದೀನಿ ಈಗ ಸದ್ಯಕ್ಕೆ ಆಫ್ಸಾ ಯಾವ್ಯಾವ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಅಂತಂದರೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ ರಾಜ್ಯವಾಗಿ ಉಳಿದಿಲ್ಲ ಅದೇನಾಗಿದೆ ಆಫ್ಟರ್ ದ ಅಬ್ರೋಗೇಷನ್ ಆಫ್ ದ ಆರ್ಟಿಕಲ್ ತ್ರೀ ಸೆವೆಂಟಿ ಆ್ಯಂಡ್ ತರ್ಟಿ ಇಟ್ ಹ್ಯಾಸ್ ಬಿಕಮ್ ಯು ಟಿ ಟು ವಿಥೌಟ್ ಲೆಜಿಸ್ಲೇಚರ್ ಅದರಲ್ಲಿ ವಿಧಾನಸಭೆ ಇಲ್ಲ ಮುಂದೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಭಾರತ ಸರ್ಕಾರ ಹೇಳಿದೆ ಸೊ ಈ ಐದು ನಾಲ್ಕು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಫ್ಸಾ ಎಂಬ ಕಾಯ್ದೆ ಜಾರಿಯಲ್ಲಿದೆ ಸೊ ಹಾಗೆ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಅಂದ್ಬಿಟ್ಟು ನಾನು ಮಾತಾಡದೆ ಅಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟೋಗಿತ್ತು ಏನು ಅಂತಂದರೆ ಸೊ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಯಾರ್ಯಾರಿಗೆ ಪವರ್ ಇದೆ ಅಂತ ಅಂದ್ಬಿಟ್ಟು ನಾನು ಮಾತಾಡಿದ್ದೆ ಘೋಷಣೆ ಮಾಡೋಕ್ಕೆ ಬಟ್ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಯಾವ ಏರಿಯಾನ ಸರ್ ಕರೀತಾರೆ ಯಾವ ಪ್ರದೇಶನ ಆ ಒಂದು ವಿಚಲಿತಗೊಂಡಿರೋಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹೆಸರಲ್ಲಿರೋ ಹಾಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದರೆ ಏನೇನು ಕಾರಣಗಳು ಅಂತ ಆಲ್ರೆಡಿ ನಿಮ್ಮ ಮೈಂಡ್ಗೆ ಅದು ಬಂದುಬಿಟ್ಟಿರುತ್ತೆ ಸೊ ಏನೇನಪ್ಪ ಇರ್ಬೋದು ಐದರ್ ಕಮ್ಯೂನಲ್ ಅಥವಾ ಮತೀಯ ಸಂಘರ್ಷ ಸೊ ಜಾತಿ ಜಾತಿಗಳ ಸಂಘರ್ಷ ಮತ್ತು ಭಾರತ ಭಾರತ ಒಕ್ಕೂಟವನ್ನು ಬಿಟ್ಟು ಹೋಗುವ ದುರಾಸೆ ಎಲ್ಲಿ ಎಲ್ಲಿ ಇರುತ್ತದೋ ಅದನ್ನು ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಕರೀತಾರೆ ನೋಡಿ ಈಗ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅಂದ್ಬಿಟ್ಟು ಜಗಳಾಡೋಕ್ಕೆ ಶುರು ಮಾಡಿದ್ರೆ ಅದೇನಾಗುತ್ತೆ ಭಾರತದ ವಾಟ್ ಇಸ್ ದ ಸೆಕ್ಯುಲರ್ ಫ್ಯಾಬ್ರಿಕ್ ಇಟ್ ವಿಲ್ ಬಿ ವೆರಿ ಡಿಟ್ರಿಮೆಂಟಲ್ ಟು ದ ಸೆಕ್ಯುಲರ್ ಫ್ಯಾಬ್ರಿಕ್ ನಮ್ಮ ಭಾರತದ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತೀವಿ ಆ ಜಾತ್ಯಾತೀತತೆಗೆ ಹೊಡ್ತಾ ಕೊಡುತ್ತೆ ಇಲ್ಲಿ ಜಾತಿ ಜಾತಿ ಸಂಘರ್ಷನೂ ಕೂಡ ಬಹಳ ಹಾನಿಕರ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮತ್ತು ಭಾರತದಿಂದಲೇ ಬೇರ್ಪಡುವ ಅನ್ನೋ ಒಂದು ದುರಾಸೆಗೆ ಕೆಲವು ಜನ ಬಂದ್ಬಿಡ್ತಾರೆ ಸೊ ನಾಗಾಲ್ಯಾಂಡಲ್ಲಿ ಪವರ್ನ ಏನಕ್ಕಪ್ಪ ಘೋಷಣೆ ಮಾಡಿದ್ದಾರೆ ಅಂತಂದರೆ ನಾಗಾ ಕೌನ್ಸಿಲ್ ಅಂತ ಅಂದ್ಬಿಡಿದೆ ಗ್ರೇಟರ್ ನಾಗಾ ಕೌನ್ಸಿಲ್ ಅಂತ ಅದು ಏನಪ್ಪ ಬಯಸ್ತಾ ಇದೆ ಅಂತಂದರೆ ನಮಗೆ ಗ್ರೇಟರ್ ನಾಗಾಲಿಮ್ ಸೊ ವಾಟ್ ಗ್ರೇಟರ್ ನಾಗಾಲಿಮ್ ಸೊ ಗ್ರೇಟರ್ ನಾಗಾಲಿಮನ್ನು ಒಂದು ಸಪರೇಟ್ ರಾಜ್ಯನೇ ನಮಗೆ ಕೊಟ್ಬಿಡಿ ಅಂತ ಕೇಳ್ತಾ ಇದೆ ಸೊ ಮ್ಯಾಪಲ್ಲಿ ನೋಡೋದಾದರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಮೇಲೆ ಅರುಣಾಚಲ ಪ್ರದೇಶ ಇದೆ ಕೆಳಗಡೆ ಮಣಿಪುರ ಇದೆ ಈ ಕಡೆ ಅಸ್ಸಾಂ ಇದೆ ಪಕ್ಕದಲ್ಲಿ ಮಯನ್ಮಾರ ಇದೆ ಮಯನ್ಮಾರ್ ಅನ್ನೋದು ಇನ್ನೊಂದು ಬೇರೆ ರಾಷ್ಟ್ರನೇ ಹೌದು ಸೊ ನಾ ಗ್ರೇಟರ್ ನಾಗಾಲಿಮ್ನ ಈ ನಾಗಾ ಕೌನ್ಸಿಲ್ ಬಯಸ್ತಾ ಇದೆ ಅದರಲ್ಲಿ ಪ್ರಿಡಾಮಿನೆಂಟ್ಲಿ ನಾಗಾ ಟ್ರೈಬ್ ಸೊ ನಾಗಾ ಬುಡಕಟ್ಟು ಜನಾಂಗದವ್ರು ಏನಿದ್ದಾರೆ ನಮಗೇನೇ ಒಂದು ಸಪರೇಟ್ ಆದಂಥ ರಾಜ್ಯವನ್ನು ಕೊಡಿ ಆ ರಾಜ್ಯದಲ್ಲಿ ಯಾವ್ದ್ಯಾವುದು ಪ್ರದೇಶಗಳಿರಬೇಕು ಅಂತಂದರೆ ನಾಗಾಲ್ಯಾಂಡ್ ಅದರ ಮೇಲಿರೋ ಅರುಣಾಚಲ ಪ್ರದೇಶದ ಕೆಲವು ಆಯ್ದ ಭಾಗಗಳು ಅಸ್ಸಾಮಿನ ಕೆಲವು ಭಾಗಗಳು ಮಣಿಪುರನ ಕೆಲವು ಭಾಗಗಳು ಮತ್ತು ಮ್ಯಾನ್ಮಾರ್ ಅಂತ ರಾಷ್ಟ್ರದಿಂದಲೇ ಬಹಳ ಪ್ರದೇಶದನ್ನು ಇದು ಕ್ಲೈಮ್ ಮಾಡ್ತಾ ಇದೆ ನಮಗೆ ಸಪ್ರೇಟ್ ರಾಜ್ಯ ಕೊಡಿ ಅಂತ ಕೇಳ್ತಾ ಇದೆ ಸೊ ಅದಕ್ಕೋಸ್ಕರ ನಾಗಾಲ್ಯಾಂಡ್ಲ್ಲೂ ಕೂಡ ಆಫ್ತಾ ಇದೆ ಈಗ ಗೊತ್ತಾಯ್ತಲ್ಲ ಡಿಸ್ಟರ್ಬ್ಡ್ ಏರಿಯಾಸ್ ಅಂತಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಇರುತ್ತೆ ವೇರ್ ದ ಸಿವಿಲ್ ಎಸ್ಟಾಬ್ಲಿಷ್ಡ್ ಗೌರ್ಮೆಂಟ್ಸ್ ಆರ್ ನಾಟ್ ಪಾಸಿಬಲ್ ಟು ಮೈಂಟೈನ್ ದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆ್ಯಂಡ್ ರಿಕ್ವೈರ್ ದ ಆರ್ಮ್ಡ್ ಫೋರ್ಸಸ್ ಟು ಸ್ಟೆಪ್ ಇನ್ ಆ್ಯಂಡ್ ಟು ನಾರ್ಮಲೈಸ್ ದ ಸಿಚುವೇಷನ್ ದೇರ್ ಸೊ ದ ಆಫ್ಸಾ ಈಸ್ ಪ್ರೊವೈಡೆಡ್ ಓವರ್ ದೀಸ್ ರೀಜನ್ಸ್ ಅಂತ ಹೇಳ್ತೀವಿ ಸೊ ನಾನು ಹೇಳಿದೆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಸಶಸ್ತ್ರ ಪಡೆಗಳಿಗೆ ಶಸ್ತ್ರವನ್ನು ಹಿಡಿಯುವುದೇ ಒಂದು ವಿಶೇಷ ಅಧಿಕಾರ ಆದರೆ ಅದರಲ್ಲೂ ಕೂಡ ಹೇಳಿದ್ದಾರೆ ನೀವೀಗ ಮನೆಗೆ ನಿಮಗೆ ಪೊಲೀಸವ್ರು ಬರ್ತಾರೆ ಕಳ್ತಾನ ಕಳ್ತಾನಂತ ಸುಳಿವು ಸಿಕ್ಕಿದೆ ಪೊಲೀಸರು ಬಂದ್ಬಿಟ್ಟು ಕೇಳ್ತಾರೆ ನಿಮ್ಮನ್ನ ಸೊ ನೋಡಪ್ಪ ನಿಮ್ಮ ಮನೇನ ಸರ್ಚ್ ಮಾಡಬೇಕು ನನಗೆ ಅನುಮಾನ ಬಂದಿದೆ ಅಂತ ಅಂದ್ಬಿಟ್ಟು ನೀ ಏನು ಕೇಳ್ತೀರಾ ನೀವು ಬುದ್ಧುವಂತರಾಗಿದ್ದರೆ ಕಾನೂನನ್ನು ತಿಳ್ಕೊಂಡಿದ್ದರೆ ಭಾರತ ಸಂವಿಧಾನನ ಓದಿದರೆ ನಿಮಗೆ ನಿಮ್ಮ ರೈಟ್ಸ್ನ ಅರಿವಿರುತ್ತೆ ನಮಗೆ ಯಾವ ಯಾವಾಗ ಪೊಲೀಸವರು ಬಂದು ಸರ್ಚ್ ಮಾಡ್ಬೋದು ಅಂತ ಸರ್ ಆಯಿತು ಬಂದಿದ್ದೀರಾ ಸರ್ಚ್ ವಾರೆಂಟ್ನ ತೋರಿಸಿ ಸರ್ ಅಂತ ಕೇಳ್ತೀರಾ ಸೊ ಈಗ ಆರ್ಮ್ಡ್ ಫೋರ್ಸಸ್ಗೆ ಏನಪ್ಪ ಸಶಸ್ತ್ರ ಪಡೆಗಳಿಗೆ ಏನಪ್ಪ ಒಂದು ಸ್ಪೆಷಲ್ ಪವರ್ನ ಕೊಟ್ಟಿದ್ದಾರೆ ಅಂತ ಅಂದರೆ दे कैन प्रिवेट द असेंब्ली ऑफ फै आर मोर पीपल अंत हेती ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ ನೈನ್ಟೀನ್ ಒಂದು ಹತ್ತೊಂಬತ್ತು ಏನು ಹೇಳುತ್ತೆ ನಿಮ್ಮ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೊಡುತ್ತೆ ನೀವು ಗುಂಪುಗೂಡ್ಬೋದು ನೀವು ಸ್ಟ್ರೈಕ್ಗಳನ್ನ ಮಾಡ್ಬೋದು ನೀವು ಹರ್ತಾಳ್ಗಳನ್ನ ಕರಿಬೋದು ನೀವು ಬಂದ್ಗಳನ್ನ ಮಾಡ್ಬೋದು ನೀವು ಹತ್ತು ಹಲವಾರು ಜನ ಸೇರಿ ಒಂದು ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಸಮಾಚಾರದಲ್ಲಿ ಭಾಗವಹಿಸಿ ಅದರ ಮಾತುಕತೆಯನ್ನು ನಡೆಸ್ಬೋದು ಆದರೆ ಇಲ್ಲೇನಿದೆ ಅಂತ ಅಂದರೆ ನಮ್ಮ ಸಶಸ್ತ್ರ ಪಾಲಿಗಳಿಗೆ ಏನು ಹೇಳ್ತಾರೆ ಅಂದರೆ ಐದು ಜನಕ್ಕಿಂತ ಹೆಚ್ಚು ಜನ ಒಂದು ಸಭೆ ಸೇರಿದ್ರೆ ನೀವು ಅದನ್ನು ಸೇರಬೇಡಿ ಅನ್ನುವ ಹೇಳುವ ಅಧಿಕಾರ ಆರ್ಮಿಗೆ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಸೇರಬೇಡಿ ಅಂತ ಹೇಳೋದು ಮಾತ್ರ ಅಲ್ಲ ಏನಾದರೂ ಅನುಮಾನ ಬಂತು ಇವರಲ್ಲಿ ಯಾರಾದರೂ ಒಂದು ಟೆರರಿಸ್ಟ್ಗಳು ಅಥವಾ ನುಸುಳುಕೋರರು ಇದ್ದಾರೆ ಅಂತ ಅನುಮಾನ ಬಂತು ಅಂತಂದರೆ ವಿಥೌಟ್ ಎನಿ ಪರ್ಮಿಷನ್ ದೆ ಕ್ಯಾನ್ ಓಪನ್ ದ ಫೈಯರ್ ಅವ್ರ ಹತ್ರ ಏನು ಬಂದೂಕು ಇದೆ ಅದನ್ನು ಏನು ಮಾಡ್ತಾರೆ ಫೈಯರ್ ಓಪನ್ ಫೈಯರ್ ಮಾಡೋಕ್ಕೆ ಪರ್ಮಿಷನ್ ಇದೆ ಈಗ ನಾರ್ಮಲ್ಗೆ ಒಂದು ಎನ್ಕೌಂಟರ್ಗೆ ಸಿವಿಲ್ ಪೊಲೀಸ್ ಹೋಗ್ತಾರೆ ಅಂತಂದರೆ ಏನು ಮಾಡಬೇಕು ಫಸ್ಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ದು ಪರ್ಮಿಷನ್ ರಿಟರ್ನ್ ಪರ್ಮಿಷನ್ ತಗೊಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ ಇವಾಗ ಬಗ್ಗೆ ಮಾಡಬೇಕು ಅಂದ್ರೆ ಸೊ ತನ್ನೇ ಸೆಲ್ಫ್ ಡಿಫೆನ್ಸ್ ಕಾರಣ ಕೇಳಿ ಫೈಟ್ ಮಾಡಿದ್ರೇನೋ ಕಾಲ್ ಕೆಳಗೆ ಮಾತ್ರ ಫೈರ್ ಮಾಡಬಹುದು ಬಟ್ ಇಲ್ಲಿ ನೋಡಿ ಇದೇ ಒಂದು ವಿಶೇಷ ಅಧಿಕಾರ ಆರ್ಟಿಕಲ್ ನೈನ್ಟೀನ್ನ ಎಲ್ಲ ಇವ್ರಿಗೂ ಸಮಾನವಾಗಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸಶಸ್ತ್ರ ಪಡೆಗಳು ಏನು ಮಾಡಬಹುದು ಐದಕ್ಕಿಂತ ಹೆಚ್ಚು ಜನ ಒಂದು ಕಡೆ ಕೂರಿದ್ರೆ ಅವ್ರನ್ನ ದೇ ಕ್ಯಾನ್ ಕ್ವಶನ್ ದೇಮ್ ನೀ ಯಾಕಪ್ಪ ಇಲ್ಲಿ ಸೇರ್ತಿದ್ಯಾ ಅಂತ ಕ್ವಶನ್ ಮಾಡಬಹುದು ಯಾಕೆ ಆಲ್ರೆಡಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆಫ್ಸಾನ ಆಲ್ರೆಡಿ ಅಲ್ಲಿ ಕಾಯ್ದೆ ಜಾರಿಯಲ್ಲಿದೆ ಅದಕ್ಕೆ ಆರ್ಮಿಗೆ ಈ ಪವರ್ನ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಐದು ಜನ ಸಸ್ಪೆನ್ಷನ್ ಬಂದ್ರೆ ದಿ ಕ್ಯಾನ್ ಓಪನ್ ಫೈರ್ ಅಟ್ ದ್ ಸೊ ಇದು ಮೊದಲನೇ ಅಧಿಕಾರ ಎರಡನೇ ಅಧಿಕಾರ ಏನಂತಂದ್ರೆ ಅರೆಸ್ಟ್ ವಿತೌಟ್ ವಾರಂಟ್ ಅಂತ ಅಂತೀವಿ ಸೊ ಏನಪ್ಪ ಅರೆಸ್ಟ್ ವಿತೌಟ್ ವಾರಂಟ್ ಈಗಲೇ ಮಾತಾಡ್ದಂಗೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಂತಂದರೆ ಅರೆಸ್ಟ್ ವ್ಯಾರೆಂಟ್ನ ತಗೊಂಬರಬೇಕಾಗುತ್ತೆ ಮತ್ತು ನಮ್ಮ ರಿಟ್ ಅರ್ಜಿಗಳಲ್ಲಿ ಏನಂತಂದರೆ ಹೆಬಿಯಸ್ ಕಾರ್ಪಸ್ ಅಂತ ಬರುತ್ತಾರೆ ಒಬ್ಬನ್ನ ಯಾವುದೇ ಕಾರಣಕ್ಕೆ ನೀವು ಅರೆಸ್ಟ್ ಒಬ್ಬ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅವನು ಜಿಲ್ಲಾ ನ್ಯಾಯಾಧೀಶರ ಬಳಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಆರ್ಮಿಗೆ ಅದರಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಹೋಗಿ ಯಾವುದೇ ವ್ಯಾರೆಂಟ್ ಇಲ್ಲದೆ ನಿನ್ನ ಮೇಲೆ ಅನುಮಾನ ಬಂದರೆ ಡೈರೆಕ್ಟಾಗಿ ಹೋಗಿ ನಿನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನಿನ್ನನ್ನು ಒಪ್ಪಿಸಿದ್ರೆ ಸಾಕು ಅಂತ ಇಲ್ಲಿ ಆರ್ಮ್ಡ್ ಫೋರ್ಸಸ್ಗೆ ಪವರನ್ನು ಕೊಟ್ಟಿದ್ದಾರೆ ಮೂರನೇದು ಏನಪ್ಪ ಅಂತಂದರೆ ಕ್ಯಾನ್ಸರ್ಚ್ ವ್ಯಾರೆಂಟ್ ಕ್ಯಾನ್ಸರ್ಚ್ ದ ಏರಿಯಾ ಆರ್ ಯುವರ್ ಹೌಸಸ್ ಹಾಗೆ ಹೇಳ್ದಾಗೆ ನಿಮ್ಮ ಮನೆಯನ್ನು ಸರ್ಚ್ ಮಾಡ್ಬೇಕಂದ್ರೆ ಒಂದು ವ್ಯಾರೆಂಟ್ ತೋರಿಸ್ರಪ್ಪ ಅಂತ ಹೇಳ್ತೀರಾ ಇಲ್ಲಿ ಆರ್ಮ್ಡ್ ಫೋರ್ಸಸ್ ಏನಂತಂದರೆ ಡೈರೆಕ್ಟಾಗಿ ವಿತೌಟ್ ಎನಿ ವ್ಯಾರೆಂಟ್ ಏನು ಮಾಡೋದು ಬಂದು ನಿಮ್ಮ ಮನೆಯನ್ನು ಹುಡುಕ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಅನುಮಾನಾಸ್ಪದವಾದ ಇದನ್ನು ಸಿಕ್ಕಿದ್ರೆ ನಿಮ್ಮನ್ನು ವಿಥೌಟ್ ವಾರೆಂಟ್ ಅರೆಸ್ಟ್ ಕೂಡ ಮಾಡ್ಬೋದು ಇಲ್ಲಿ ಹೆಬಿಯಸ್ ಕಾರ್ಪಸ್ ಮೂಲಕ ನಿಮ್ಮನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡೋದಾದರೆ ಇಲ್ಲಿ ಅವರಿಗೆ ಅದರಿಂದ ವಿನಾಯಿತಿ ಕೊಟ್ಟು ಏನಿದರೆ ಡೈರೆಕ್ಟ್ ಹೋಗಿ ನೀನು ಪೊಲೀಸ್ ಬಿಡು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ಮೂರು ವಿಶೇಷ ಅಧಿಕಾರಗಳು ಅದಕ್ಕೆ ಇದನ್ನು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಸೊ ಈ ಮೂರು ನಮ್ಮ ಸಶಸ್ತ್ರ ಪಡೆಗಳಿಗೆ ಈ ಡಿಸ್ಟರ್ಬ್ಡ್ ಏರಿಯಾಸಲ್ಲಿ ಕೊಟ್ಟಿರುವಂತಹ ಒಂದು ವಿಶೇಷ ಅಧಿಕಾರಗಳು ಅದಕ್ಕೆ ತಕ್ಕಂಗೆ ಅದರ ಹೆಸರು ಕೂಡ ಇದೆ ಸೊ ಈಗ ಆರ್ಮಿ ಪೀಪಲ್ ಏನಿರ್ತಾರೆ ನಮ್ಮ ಶಸ್ತ್ರ ಪಡೆಗಳು ಅವ್ರಿಗೂ ನಮ್ಮ ಏನು ಪ್ರಜೆಗಳು ಸಾಮಾನ್ಯ ಪ್ರಜೆಗಳಿದ್ದಾರೆ ಅವ್ರಿಗೂ ನಮಗೂ ಒಂದೇ ಸಂವಿಧಾನ ಹೌದು ಒಂದೇ ಸಂವಿಧಾನ ಆದರೆ ಸರ್ ರೈಟ್ಸ್ ನಮ್ಮ ರೈಟ್ಸ್ ಏನು ಕೊಟ್ಟಿದ್ದಾರೆ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳೇಂದೇ ಇಬ್ಬರಿಗೂ ಒಂದೇನಾ ಅಂತಂದರೆ ಇಲ್ಲ ಆರ್ಮ್ಡ್ ಫೋರ್ಸಸ್ಗೆ ಆರ್ಟಿಕಲ್ ನೈನ್ಟೀನ್ ಅಂತ ಏನು ಹೇಳ್ತೀನಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರಿಗೆ ತೀವ್ರವಾಗಿ ಕಡಿಮೆ ಇರುತ್ತೆ ಯಾಕೆ ಯಾಕಂದರೆ ದೇಶದ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳು ಅವ್ರ ಹತ್ರ ಇರುತ್ತೆ ಅವರು ಬೇಕಾಗಿ ಬಂದು ಮೀಡಿಯಾ ಸ್ಟೇಟ್ಮೆಂಟ್ಗಳನ್ನ ಕೊಡೋಂಗಿಲ್ಲ ಮತ್ತು ಒಂದು ಡಿಸ್ಕಷನ್ಸಲ್ಲಿ ಡಿಬೇಟ್ಸಲ್ಲಿ ವಿಥೌಟ್ ದ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಅವರು ಭಾಗವಹಿಸುವಾಗಿಲ್ಲ ಆಮೇಲೆ ಆರ್ಟಿಕಲ್ ಟ್ವೆಂಟಿ ಒನ್ ವಿಚ್ ಗಿವ್ಸ್ ದ ರೈಟ್ ಟು ಲೈಫ್ ನಿಮಗೆ ಜೀವ ಜಿ ಜೀವನದ ಹಕ್ಕನ್ನು ಏನು ಆರ್ಟಿಕಲ್ ಟ್ವೆಂಟಿ ಒನ್ ಕೊಡುತ್ತೆ ಅದನ್ನು ಕೂಡ ಈಗ ದೇಶದ ಗಡಿಲಿ ಹೋಗಿ ನಿಂತ್ಕೊಂಬಿಟ್ಟು ನನಗೆ ರೈಟ್ಸ್ ನನಗೆ ಜೀವದ ಜೀವದ ಜೀವನದ ಹಕ್ಕಿದೆ ನನಗೆ ಎನಿಮಿ ನನ್ನ ಸಾಯಿಸಿದ್ರೆ ಎಲಿಮಿನೇಷನ್ಸ್ ನನ್ನನ್ನು ಸಾಯಿಸಿದ್ರೆ ನನಗೆ ಆರ್ಟಿಕಲ್ ಟ್ವೆಂಟಿ ಒನ್ ಮೂಲಕ ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಅವಕಾಶ ಇಲ್ಲ ಯಾಕಂದರೆ ಅವರು ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದಾರೆ ನನಗೆ ಏನಾದರೂ ನಾನು ದೇಶದ ರಕ್ಷಣೆ ಮಾಡ್ತೀನಿ ಅದರಿಂದ ನಾನು ಸತ್ರು ಪರವಾಗಿಲ್ಲ ಅಂತ ಸೊ ಈ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಏನಿದೆ ಸೇಮ್ ನಮ್ಮ ಸಾಮಾನ್ಯ ನಾಗರಿಕರಿಗೆ ಏನಿದೆಯೋ ಅದೇ ಥರ ನಮ್ಮ ಆರ್ಮಿಗೆ ಕೂಡ ಕೊಟ್ಟಿರಲ್ಲ ಈ ಅಧಿಕಾರಗಳಿರಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಆರ್ಮಿ ಆ್ಯಕ್ಟ್ ನೇವಿ ಆ್ಯಕ್ಟ್ ಏರ್ಫೋರ್ಸಸ್ ವಾಯುದಳ ಕಾಯ್ದೆ ಏರ್ ಫೋರ್ಸ್ ಅಂತ ಅಂದರೆ ಏರ್ ಫೋರ್ಸ್ ಅಂದರೆ ವಾಯು ವಾಯುದಳ ನೇವಿ ಮತ್ತು ಆರ್ಮ್ಡ್ ಫೋರ್ಸಸ್ ಮೂರೇನಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತಲ್ಲಿ ಈ ಆ್ಯಕ್ಟ್ಗಳನ್ನ ತಂದಿದ್ದಾರೆ ಈ ಆ್ಯಕ್ಟ್ಗಳಲ್ಲಿ ಹ್ಯಾವ್ ಸಿವಿಯರ್ಲಿ ಕರ್ಟೆಡ್ ದ ರೈಟ್ಸ್ ದಟ್ ಇಸ್ ಪ್ರೊವೈಡೆಡ್ ಬೈ ಆರ್ಟಿಕಲ್ ನೈಂಟಿ ನೈನ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಹೇಳ್ತೀವಿ ಸೊ ಈಗ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದು ಎಲ್ಲೆಲ್ಲಿ ಜಾರಿಯಲ್ಲಿದೆ ಡಿಸ್ಟರ್ಬ್ಡ್ ಏರಿಯಾಸ್ ಅಂದ್ರೇನು ಆರ್ಮ್ಡ್ ಫೋರ್ಸಸ್ ಸಶಸ್ತ್ರ ಪಡೆಗಳಿಗೆ ವಿಶೇಷವಾದ ಅಧಿಕಾರ ಅಂದ್ರೇನು ಯಾರು ಅದನ್ನು ಘೋಷಣೆ ಮಾಡ್ಬೋದು ಮತ್ತು ಪೊಲಿಟಿಕ್ಸು ನಮ್ಮ ಇಂಡಿಯಾ ಯಾರ ಗಡಿಗಳನ್ನು ಶೇರ್ ಮಾಡಿದೆ ಮ್ಯಾನ್ಮಾರ್ ಜೊತೆನೂ ಹಂಚಿಕೊಂಡಿದೆ ಅಂತ ಕಂಪ್ಲೀಟಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಸೊ ಅದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ಕಂಪ್ಲೀಟ್ ಮಾಡುತ್ತೆ ಸೊ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ಗೆ ನಾನು ಏನಪ್ಪ ಮಾತಾಡಬೇಕು ಅಂತಂದರೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಮಾತಾಡಬೇಕು ಸೊ ನಿಮಗೆ ಯಾವುದಾದ್ರೂ ಬೇರೆ ರಾಷ್ಟ್ರಗಳಿಗೆ ಒಂದು ಪ್ರಯಾಣ ಬಯಸುವ ಆಸೆ ಇದ್ದರೆ ಏನು ಮಾಡಬೇಕು ಫಸ್ಟು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತೀರಾ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ ಅದಾದಮೇಲೆ ನಿಮಗೆ ವೀಸಾ ಗ್ರ್ಯಾಂಟ್ ಮಾಡ್ತಾರೆ ಓನ್ಲಿ ಫಾರ್ ದ ಸ್ಟಿಪುಲೇಟೆಡ್ ಅಮೌಂಟ್ ಆಫ್ ಟೈಮ್ ಯು ಕೆನ್ ಗೋ ಟು ಆ್ಯಂಡ್ ವಿಸಿಟ್ ದಟ್ ಕಂಟ್ರಿ ಆ್ಯಂಡ್ ಯು ಶುಡ್ ರಿಟರ್ನ್ ಬ್ಯಾಕ್ ಅಂತ ಹೇಳ್ತಾರೆ ಆದರೆ ನೀವು ನಮ್ಮ ಭಾರತ ಒಕ್ಕೂಟದ ಒಳಗಿನ ರಾಜ್ಯಗಳಲ್ಲಿ ಓಡಾಡಲು ಯಾವ್ದಾದ್ರು ಪರ್ಮಿಷನ್ ತಗೊಬೇಕಾ ಇಲ್ಲ ನೀವು ತಮಿಳ್ನಾಡುಗೆ ಹೋಗ್ಬೇಕು ಕೇರಳ ಹೋಗಬೇಕು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಆರಾಮಾಗಿ ಬೈಕ್ನಾದರೂ ನೀನು ಹೋಗು ಕಾರ್ನಾದ್ರೂ ಓಡಿಸ್ಕೊಂಡು ಹೋಗು ಬೈ ಏರವರು ಹೋಗು ಬೈ ರೋಡಾರು ಹೋಗು ನಿನ್ನನ್ನು ಹೇಳೋರಿಲ್ಲ ಕೇಳೋರಿಲ್ಲ ನಿನಗೆ ಆ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ ಹೌದಾ ಹೌದು ಆದರೆ ದೆರ್ ಈಸ್ ಎಕ್ಸ್ಕ್ಲೂಷನ್ ಅದನ್ನು ಹೊರತುಪಡಿಸಿ ಈ ಇನ್ನರ್ ಲೈನ್ ಪರ್ಮಿಟ್ ಅಂದರೆ ಭಾರತದ ಕೆಲವು ರಾಜ್ಯಗಳಿಗೆ ನೀವು ಏನಾದರೂ ಪ್ರವಾಸ ಮಾಡಲು ಬಯಸಿದರೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಮೊದಲೇ ಪ್ರಯರ್ ಟು ದಟ್ ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಮೊದಲೇ ಕೇಂದ್ರದ ಪರ್ಮಿಷನ್ ಅನುಮತಿ ಪಡೆದು ಆ ರಾಜ್ಯಗಳನ್ನ ವಿಸಿಟ್ ಮಾಡಬೇಕಾಗುತ್ತೆ ಸೊ ಇದು ಯಾವ್ದಾದಪ್ಪ ಈ ರಾಜ್ಯಗಳು ಅಂತ ಅಂತ ಅಂದ್ಬಿಟ್ಟು ನಿಮ್ಮ ಎಕ್ಸಾಮಿನೇಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಸೊ ಆ ರಾಜ್ಯಗಳು ಯಾವ್ದಾವುದು ಅಂತ ಅಂದ್ಬಿಟ್ಟು ನಾನಿಲ್ಲಿ ನಿಮಗೆ ತಿಳಿ ಹೇಳ್ತೀನಿ ಅದೇ ಭಾರತ ರಾಷ್ಟ್ರದಲ್ಲಿ ಓಡಾಡಬೇಕಂತಂದ್ರೆ ಒಂದು ಪರ್ಮಿಷನ್ ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೀನಿ ಯಾವುದಪ್ಪ ಈ ರಾಜ್ಯಗಳು ನಮಗೆ ಪರ್ಮಿಷನ್ ಬೇಕಾಗಿರೋದು ಅಂತಂದರೆ ಸೊ ಇದು ಈಶಾನ್ಯ ರಾಜ್ಯಗಳ ಒಂದು ಚಿತ್ರಣ ಇಲ್ಲಪ್ಪ ಅಸ್ಸಾಂ ಇದೆ ಅರುಣಾಚಲ ಇದೆ ನಾಗಾಲ್ಯಾಂಡ್ ಇದೆ ಮಣಿಪುರ ಇದೆ ಮಿಜೋರಾಂ ಇದೆ ತ್ರಿಪುರ ಇದೆ ಸೊ ಏನಪ್ಪ ಇಲ್ಲ ಇನ್ನರ್ ಲೈನ್ ಪರ್ಮಿಟ್ ಎಲ್ಲೆಲ್ಲಿಗೆ ಹೋಗೋಕ್ಕೆ ನಮಗೆ ಪರ್ಮಿಷನ್ ಬೇಕು ಸರ್ ಅನುಮತಿ ಬೇಕು ಸರ್ ಸೆಂಟ್ರಲ್ ಗೌರ್ಮೆಂಟಿಂದ ಅಂತ ಅಂತಂದರೆ ಆಲ್ಮೋಸ್ಟ್ ನೀವು ಎಂಟೈರ್ ನಾರ್ತ್ ಈಸ್ಟರ್ನ್ ರೀಜನ್ಗೆ ಹೋಗೋಕ್ಕೋಸ್ಕರ ಈ ಪರ್ಮಿಷನ್ ಬೇಕಾಗುತ್ತೆ ಆದರೆ ಯಾವ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಇನ್ನರ್ ಲೈನ್ಸ್ ಪರ್ಮಿಟ್ ಸಿಸ್ಟಮ್ಗೆ ಒಳಗೊಂಡಿದೆ ಅಂತ ಅಂದರೆ ಸೊ ಈ ರಾಜ್ಯಗಳನ್ನ ಏನು ನೋಡ್ತೀರಾ ಡಾಟೆಡ್ ಲೈನ್ಸಲ್ಲಿ ಆಗ್ತಾ ಇದ್ದೀನಿ ನೋಡಿ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ ಮಣಿಪುರ ಮತ್ತು ಮಿಜೋರಾಮ ಏನಕ್ಕೆ ಇದು ಗಡಿಗಳನ್ನು ಇಲ್ಲಿ ನಾರ್ತ್ ಟುವಡ್ಸ್ ದ ನಾರ್ತ್ ಇದು ಟಿಬೆಟ್ ಅಥವಾ ಚೈನಾಗೆ ಹೊಂದ್ಕೊಂಡಂಂಗಿದೆ ಇಲ್ಲಿ ಮ್ಯಾನ್ಮಾರ್ ಇದೆ ಇಲ್ಲಿ ಮ್ಯಾನ್ಮಾರ್ ಇದೆ ಇಲ್ಲಿ ಚೈನಾ ಇದೆ ಮತ್ತು ಇಲ್ಲಿ ಬಾಂಗ್ಲಾದೇಶ ಇದೆ ಇದು ರಾಷ್ಟ್ರೀಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಕೂಡ ಅವಶ್ಯಕತೆ ಇದೆ ಯಾಕಂತಂದರೆ ಇಲ್ಲಿ ನುಸುಳುಕೋರರು ಜಾಸ್ತಿ ಇದ್ದಾರೆ ಇವ್ರಿಗೇನಾದ್ರು ಪರ್ಮಿಷನ್ ವಿತೌಟ್ ಪರ್ಮಿಷನ್ ಎಲ್ಲರಿಗೂ ಬಿಟ್ಬಿಟ್ರೆ ನಾವು ಬಾಂಗ್ಲಾದೇಶದವರು ಮ್ಯಾನ್ಮಾರ್ ಅವರು ಎಲ್ಲ ನೋಡೋಕ್ಕೆ ಭಾರತೀಯರಂತ ಫಸ್ಟ್ ಅಖಂಡ ಭಾರತದಲ್ಲಿ ಇವೆಲ್ಲ ಒಂದಾಗಿತ್ತು ಅಖಂಡ ಭಾರತದಲ್ಲಿ ಬಾಂಗ್ಲಾದೇಶನೂ ಭಾರತನೇ ಆಗಿತ್ತು ಮತ್ತು ಭಾರತ ಖಂಡ ಅಂತ ಏನು ಹೇಳ್ತೀವಿ ಮ್ಯಾನ್ಮಾರ್ ಕೂಡ ಇದು ಸೊ ನೀವು ನೋಡ್ತಾನೆ ಹತ್ರ ಇಲ್ಲಿಗಲ್ ಮೈಗ್ರೆಂಟ್ಸ್ ಪ್ರಾಬ್ಲಮ್ ಹೇಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇವರು ದೇ ಆರ್ ಪ್ರಿಡಾಮಿನೆಂಟ್ಲಿ ಟ್ರೈಬಲ್ ಪೀಪಲ್ ಅಂತ ಹೇಳ್ತೀವಿ ಏನಪ್ಪ ಟ್ರೈಬಲ್ ಪೀಪಲ್ ಅಂದರೆ ಬುಡಕಟ್ಟು ಜನಾಂಗದವರು ಬುಡಕಟ್ಟು ಜನಾಂಗದವರು ದೇ ಆರ್ ವೆರಿ ಮಚ್ ಆ್ಯಂಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಏನೀಗ ಡೆವಲಪ್ಮೆಂಟ್ ನಡೀತಾ ಇದೆ ಅದು ನಮ್ಗೆ ಅಷ್ಟಾಗಿ ಬೇಡ ನಮಗೆ ಯು ಜಸ್ಟ್ ಅಸ್ ಬಿ ಅಂತ ಹೇಳ್ತಾರೆ ನಾವು ಹೇಗೆ ನಾವು ಫಾಲೋ ಮಾಡ್ಕೊಂಬಂದಿದ್ದೀವೋ ಒಂದು ಕಲ್ಚರನ್ನು ನಮ್ಮನ್ನು ಹಾಗೆ ಇರೋಕ್ಕೆ ಬಿಡಿ ನಾವು ಜಾಸ್ತಿ ಜನ ಬಂದು ನಮ್ಮ ಕಲ್ಚರನ್ನ ಹಾಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಆಗೇನು ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸೊ ಯಾರ ಹತ್ರಪ್ಪ ನೀವು ಇದನ್ನು ತಗೊಬೋದು ಅಂತಂದರೆ ಎಮ್ ಹೆಚ್ ಎ ಏನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದೆ ಅಥವಾ ಕೇಂದ್ರ ಗೃಹ ಸಚಿವಾಲಯ ಇದೆ ಅವ್ರ ಹತ್ರ ಹೋಗಿ ನೀವು ಸರ್ ಹಿಂಗೆ ಟೂರಿಸಮ್ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆಲ್ಲ ಒಂದು ರಿಸರ್ಚ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪರ್ಮಿಷನ್ ತಗೊಬೇಕಾಗುತ್ತೆ ಅದಕ್ಕೆ ಇದನ್ನು ಏನಂತಾರೆ ಅಂತಂದರೆ ರಿಸ್ಟ್ರಿಕ್ಟೆಡ್ ರಿಸ್ಟ್ರಿಕ್ಟೆಡ್ ಆರ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಸಂರಕ್ಷಣಿಸ್ಪಟ್ಟ ಪ್ರದೇಶಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ ಪ್ರೊಟೆಕ್ಟೆಡ್ ಅಂತಂದರೆ ಫಾರಿನರ್ಸ್ ಫಾರಿನರ್ಸ್ ಏನಾದರೂ ಇಲ್ಲಿಗೆ ನಮ್ಮ ಈ ರಾಜ್ಯಗಳಿಗೆ ವಿಸಿಟ್ ಮಾಡಬೇಕಂದ್ರೆ ಪ್ರೊಟೆಕ್ಟೆಡ್ ಪರ್ಮಿಷನ್ನ ತಗೊಬೇಕು ನಮ್ಮ ರಾಜ್ಯದವರೇ ನಮ್ಮ ರಾಷ್ಟ್ರದವರೇ ಇಲ್ಲಿಗೆ ಹೋಗಬೇಕಾಗಿದೆ ಅಂತಂದರೆ ರಿಸ್ಟ್ರಿಕ್ಟೆಡ್ ಆ್ಯಕ್ಸಸ್ನ ಅಂತಂದರೆ ಕೆಲವು ದಿನಗಳಿಗೆ ಮಾತ್ರ ಅಥವಾ ಫಾರಿನ್ ಪ್ರಜೆಗಳಿಗೆ ತುಂಬ ಕಷ್ಟ ಇಲ್ಲಿಗೆ ವಿಸಿಟ್ ಮಾಡೋದು ಅವಳು ಪರ್ಮಿಷನ್ನ ತಗೊಬೇಕಾಗುತ್ತೆ ಸ್ಪೆಸಿಫಿಕ್ ಕಾರಣಗಳನ್ನ ಕೊಡಬೇಕಾಗುತ್ತೆ ನಿರ್ದಿಷ್ಟ ಕಾರಣಗಳನ್ನ ಕೊಟ್ಟು ಮಾತ್ರ ಅಲ್ಲಿಗೆ ಹೋಗೋ ಸಾಧ್ಯತೆ ಇರುತ್ತೆ ಆಮೇಲೆ ಏನು ಅಂತ ಅಂತಂದರೆ ಸ್ಕೆಡ್ಯೂಲ್ ಸಿಕ್ಸ್ ಸ್ಟೇಟ್ಸ್ ಅಂತ ಹೇಳ್ತೀವಿ ಸ್ಕೆಡ್ಯೂಲ್ ಸೊ ಏನಂತಪ್ಪ ಅಂತಂದರೆ ಸಂವಿಧಾನದಲ್ಲಿ ಪರಿಶಿಷ್ಟಗಳು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಅಂದ್ಬಿಟ್ಟು ಎಷ್ಟೋರ್ಗಿದೆ ಹನ್ನೆರಡು ಪರಿಶಿಷ್ಟಗಳಿದ್ದಾವೆ ಹನ್ನೆರಡು ಪರಿಶಿಷ್ಟಗಳಲ್ಲಿ ಆರನೇ ಪರಿಶಿಷ್ಟದ ರಾಜ್ಯಗಳು ಆರನೇ ಪರಿಶಿಷ್ಟದ ರಾಜ್ಯಗಳು ಯಾವುದಾದಿದೆ ಅಂತಂದರೆ ಸೊ ಒಂದು ಅಸ್ಸಾಂ ಎರಡು ಮೇಘಾಲಯ ಮೂರು ತ್ರಿಪುರ ನಾಲ್ಕು ಮಿಜೋರಾಂ ಈ ನಾಲ್ಕು ರಾಜ್ಯಗಳು ಏನಿದೆ ಇವು ಪರಿಶಿಷ್ಟ ಆರು ಸೊ ಪರಿಶಿಷ್ಟ ಆರರಲ್ಲಿ ಬರುತ್ತದೆ ಪರಿಶಿಷ್ಟ ಆರು ರಾಜ್ಯಗಳು ಇವು ಇವುಕ್ಕೂ ಕೂಡ ನೀವು ಪರ್ಮಿಷನ್ ಕೆಲವು ಆಯ್ದ ಭಾಗಗಳಿಗೆ ಪರ್ಮಿಷನ್ ತಗೊಂಡೇ ಹೋಗಬೇಕು ಸೊ ಹಾಗಂತ ಅಂದರೆ ಅದು ಇನ್ನರ್ ಲೈನ್ ಪರ್ಮಿಟ್ ಸೊ ಈಗ ಗೊತ್ತಾಗಿದೆ ಸಂಪೂರ್ಣ ರಾಜ್ಯಗಳಿಗೆ ಹೋಗಬೇಕಂತಂದರೆ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಜಾರಿಯಲ್ಲಿದೆ ಸರ್ ಅಂತಂದರೆ ನೀವು ನೋಡ್ಬೋದು ಎಲ್ಲಿ ಇನ್ನೊಂದು ರಾಷ್ಟ್ರದೊಳ ಗಂಡಿಯನ್ನು ಹೊಂದಿಕೊಂಡಂತಿದೆಯೋ ಅಂದರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ ಮಣಿಪುರ ಮತ್ತು ಮಿಜೋರಾಂ ರಾಜ್ಯಗಳಿಗೆ ನೀವು ಪ್ರವಾಸ ಬಯಸಿದರೆ ನೀವು ಪರ್ಮಿಷನ್ ತಗೊಬೇಕಾಗುತ್ತೆ ಮತ್ತು ಈ ಸ್ಕೆಡ್ಯೂಲ್ ಪರಿಶಿಷ್ಟ ಆರು ರಾಜ್ಯಗಳು ಪರಿಶಿಷ್ಟ ಆರರಲ್ಲಿ ಬರುವ ರಾಜ್ಯಗಳು ಅಂದರೆ ನಾಲ್ಕು ರಾಜ್ಯಗಳು ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಕೆಲವು ಆಯ್ದ ಭಾಗಗಳಿಗೆ ಹೋಗೋಕ್ಕೆ ಕೂಡ ನಿಮಗೆ ಪರ್ಮಿಷನ್ ಬೇಕು ಅಂದರೆ ಇಲ್ಲಿ ಕಂಪ್ಲೀಟಾಗಿ ಐ ಎಲ್ ಪಿ ಜಾರಿಯಲ್ಲಿದೆ ಇದರಲ್ಲಿ ಆಯ್ದ ಭಾಗಗಳಲ್ಲಿ ಮಾತ್ರ ಐ ಎಲ್ ಪಿ ಜಾರಿಯಲ್ಲಿದೆ ಸೊ ಆಫ್ಸಾ ಎಂದರೇನು ಎಲ್ಲೆಲ್ಲಿ ಪ್ರಯೋಗ ಮಾಡ್ಬೋದು ಯಾವ್ಯಾವ ರಾಜ್ಯಗಳಿದ್ದಿವೆ ಐ ಎಲ್ ಪಿ ಅಂದ್ರೇನು ಯಾವ್ಯಾವ ರಾಜ್ಯಗಳಿದೆ ಐ ಎಲ್ ಪಿ ಅಂದ್ರೇನು ಅಂತಂದರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಯು ಹ್ಯಾವ್ ಟು ನೀಡ್ ದ ಪರ್ಮಿಷನ್ ಟು ವಿಸಿಟ್ ಯುವರ್ ಸ್ಟೇಟ್ಸ್ ಆಫ್ ಯುವರ್ ಓನ್ ಕಂಟ್ರಿ ದಟ್ ಇಸ್ ದ ಮೀನಿಂಗ್ ಆಫ್ ಇನ್ನರ್ ಲೈನ್ ಪರ್ಮಿಟ್ ಸೊ ಯಾವ್ಯಾವ ರಾಜ್ಯಗಳು ಬರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಇಷ್ಟು ಸಮಗ್ರ ಮಾಹಿತಿ ಸಾಕು ನೀವು ಯಾವುದೇ ಪರೀಕ್ಷೆಯನ್ನು ಈ ಎರಡು ಕಾನ್ಸೆಪ್ಟಲ್ಲಿ ಇದಕ್ಕಿಂತ ಹೆಚ್ಚಾಗಿ ಏನೂ ಕೇಳೋಕೆ ಹೋಗಲ್ಲ ಇದನ್ನು ಕಂಪ್ಲೀಟಾಗಿ ವೀಡಿಯೋ ನೋಡಿ ಆಗೋದಾದರೆ ಒಂದು ನೀಟಾಗಿ ಬರೆದು ಇಟ್ಕೊಂಬಿಡಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಬಿಡಿ ಇಟ್ಕೊಂಬಿಡಿಲ್ಲ ಸ್ಕ್ರೀನ್ಶಾಟ್ ಏನಾರು ತೆಗೆದು ಇಟ್ಕೊಂಡ್ಬಿಡಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಹೋಪ್ ದಿಸ್ ಸೆಷನ್ ವಾಸ್ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಟು ಯು ಗೈಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್